ಮತ್ತೊಂದು ಸುದ್ದಿ ಇದೆ ರಾಜಕೀಯವಾಗಿಯೂ ಹೌದು ಗೃಹಲಕ್ಷ್ಮಿಯಾಗಿಯೋ ಹೌದು ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದ್ರೆ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅದ್ದೂರಿ ಸ್ವಾಗತ ದೋರ್ತಿದೆ ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಜೆ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ತಮ್ಮ ಕ್ಷೇತ್ರದಲ್ಲಿ ಗೃಹಲಕ್ಷ್ಮಿ ಹಬ್ಬ ಆಚರಿಸಿದ್ದಾರೆ ಬಿಜೆಪಿ ವಿರುದ್ಧ ಗುಡುಗುತ್ತಲೇ ಕಾಂಗ್ರೆಸ್ ಕಡೆ ಒಲವು ತೋರಿರುವ ಯಶವಂತಪುರದ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ತಮ್ಮ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಜಾರಿಗೊಳಿಸಿದ್ರು ಜಾರಿಗೊಳಿಸುವ ಮೂಲಕ ಅಚ್ಚರಿ ಮೂಡಿಸಿದ್ರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಬಿಜೆಪಿ ವಿರೋಧಿಸುತ್ತಿದೆ ಇದರ ಮಧ್ಯೆ ಸೋಮಶೇಖರ್ ಲವಲವಿಕೆಯಿಂದ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ನೀಡಿರುವುದು ಬಿಜೆಪಿಗೆ ಇರುಸು ಮುರುಸು ಉಂಟು ಅಲ್ಲದೆ ಬಿಜೆಪಿ ಬಿಡಲ್ಲ ಎಂದು ಹೇಳುತ್ತಲೆ ಮಾನಸಿಕವಾಗಿ ಕಾಂಗ್ರೆಸ್ ಸೇರಿದ್ದೀರಾ ಅನ್ನೋ ಅನ್ನೋ ಪ್ರಶ್ನೆಗಳು ಚರ್ಚೆಗಳು ಶುರುವಾಗಿದೆ ಮೊನ್ನೆಯಷ್ಟೇ ಗೃಹಲಕ್ಷ್ಮಿ ಯೋಜನೆ ಸಂಬಂಧ ಪೂರ್ವಭಾವಿ ಸಭೆ ನಡೆಸಿದ್ದ ಸೋಮಶೇಖರ್ ಯಶಸ್ವಿಯಾಗಿ ಕ್ಷೇತ್ರದಲ್ಲಿ ತಯಾರಿ ನಡೆಸಿದ್ರು ಅದರಂತೆ ಇವತ್ತು ಆತ ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಚಾಲನೆ ಸಿಗ್ತಿದ್ರೆ ಯಶವಂತಪುರ ಕ್ಷೇತ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮಗಳ ವೀಕ್ಷಣೆಗೆ ಎಲ್ಇಡಿ ಪರದೆಗಳನ್ನು ಅಲವರ್ಟ್ ು ಈ ಮೂಲಕ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಪಂಚ ಗ್ಯಾರಂಟಿಯಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯನ್ನು ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಭರ್ಜರಿಯಾಗಿ ಜಾರಿಗೊಳಿಸಿದ್ರು ಏನನ್ಬೇಕಿದಕ್ಕೆ ಹೌದು ಆ ಕ್ಷೇತ್ರದ ಶಾಸಕರಾಗಿ ಆ ಕೆಲಸವನ್ನು ಮಾಡಿದ್ರು ತಪ್ಪೇನು ಅಧಿಕಾರ ಅಂತೂ ಪಕ್ಷದಲ್ಲಿ ಸಿಗಲಿಲ್ಲ ಬಿ ಜೆ ಪಿ ಅಂತೂ ಅಧಿಕಾರಕ್ಕೆ ಬರಲಿಲ್ಲ ಹಂಗನ್ಬಿಟ್ಟು ಕಾಂಗ್ರೆಸ್ ಗೆದ್ದಿರೋ ಕ್ಷೇತ್ರದಲ್ಲಿ ಮಾತ್ರ ಮಹಿಳೆಯರು ಉಚಿತವಾಗಿ ಓಡಾಡಬೇಕಾ ಅಥವಾ ಕಾಂಗ್ರೆಸ್ ಗೆದ್ದಿರೋ ಕ್ಷೇತ್ರಗಳಲ್ಲಿ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬರಬೇಕಾ ಆ್ಯಕ್ಚುಲಿ ಬಿ ಜೆ ಪಿ ಶಾಸಕರುಗಳು ಯಾವುದೇ ರೀತಿ ತಮ್ಮ ಕ್ಷೇತ್ರದಲ್ಲಿ ಆ್ಯಕ್ಟಿವಾಗಿ ಕಾಣಿಸ್ಕೊಳ್ಳಿಲ್ಲ ಅಂದ್ರೂ ಗೃಹಲಕ್ಷ್ಮಿ ಯೋಜನೆ ಎಲ್ಲೆಲ್ಲಿ ತಲುಪಕ್ಕೆ ತಲುಪೇ ತಲುಪುತ್ತೆ ಆದರೆ ಮಾನಸಿಕವಾಗಿ ಎಸ್ ಟಿ ಸೋಮಶೇಖರ್ ಅವರು ಅದಾಗಲೇ ಕಾಂಗ್ರೆಸ್ಸಿಗೆ ಕಾಲಿಟ್ಟುಬಿಟ್ಟವ್ರೆ ಅದಕ್ಕೆ ಉದಾಹರಣೆ ಇದು ಅಂತ ಚರ್ಚೆಗಳು ಶುರುವಾಗಿದೆ ನಾನು ಕಾಂಗ್ರೆಸ್ಸಿಗೆ ಹೋಗಲ್ಲ ನಾನು ಕಾಂಗ್ರೆಸ್ಸಿಗೆ ಹೋಗಲ್ಲ ಅಂದ್ಕೊಂಡೇ ಎಸ್ ಟಿ ಸೋಮಶೇಖರ್ ಅವರು ಬಿ ಜೆ ಪಿಯ ಶಾಸಕರಾಗಿದ್ದುಕೊಂಡು ಕಾಂಗ್ರೆಸ್ನ ಯೋಜನೆಯನ್ನು ಅತಿ ದೊಡ್ಡ ಉತ್ಸವವಾಗಿ ಆಚರಿಸಿದ್ದಾರೆ ಎಸ್ ಟಿ ಸೋಮಶೇಖರ್ ಅವ್ರ ನಡೆ ಏನಾಗುತ್ತೆ ಶೀಘ್ರದಲ್ಲೇ ಆಗ್ತಾರೆ ಬಾಂಬು ಗೊತ್ತಿರೋ ವಿಚಾರ ಅವ್ರು ಆಗ್ತಿರೋ ಪಟಾಕಿ ಟುಸ್ಸ ಆಗಲ್ಲ ಅನ್ನೋ ಚರ್ಚೆಗಳು ಸ್ಫೋಟಿಸುತ್ತೆ ಅದೇನು ಯಾಕೆ ಎತ್ತ ಪಕ್ಷ ಬಿಡೋದಾದರೆ ಬಿಡೋದಿನ ಪ್ರೆಸ್ ಮೀಟ್ ಮಾಡೇ ಮಾಡ್ತಾರೆ ಗೊತ್ತಾಗುತ್ತೆ